ಎಲ್ರಿಗೂ ನಮಸ್ಕಾರ. ಸೊ ಇವತ್ತಿನ ವಿಡಿಯೋದಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ ರಿಗಾರ್ಡಿಂಗ್ ಸೆವೆಂತ್ ಪೇ ಕಮಿಷನ್. ಸೊ 7ನೇ ವೇತನ ಆಯೋಗ ಬಂದ ಮೇಲೆ ಒಂದು ಸರ್ಕಾರಿ ನೌಕರಿಗೆ ಯಾವ ರೀತಿ ಪೇಮೆಂಟ್ ಇನ್ಕ್ರೀಸ್ ಆಗಲಿದೆ ಅಂತ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಕ್ಯಾಲ್ಕುಲೇಷನ್ಸ್ನ ನೋಡೋಣ. ಸೊ ನಾನು ಎಕ್ಸಾಂಪಲ್ ತಗೊಳ್ತಿರುವಂಥದ್ದು ಒಂದು ಬೇಸಿಕ್ ಟೀಚರ್, ಸೊ ಒಂದು ಪ್ರೈಮರಿ ಟೀಚರ್ ಅವ್ರದ್ದು. ಸೊ ಅವರೊಂದು ಬೇಸಿಕ್ನ ಆಧರಿಸಿ ನಾನು ಕ್ಯಾಲ್ಕುಲೇಷನ್ನ ಮಾಡ್ತಾ ಹೋಗ್ತೀನಿ. ಬಟ್ ಅವರ ಒಂದು ಬೇಸಿಕ್ ಬದಲಾಗಿ ನಿಮ್ಮ ಬೇಸಿಕ್ ಕನ್ಸಿಡರ್ ಮಾಡಿಬಿಟ್ಟು ನೀವು ಇದೇ ರೀತಿಯಾಗಿ ಕ್ಯಾಲ್ಕುಲೇಷನ್ಸ್ನ ಮಾಡ್ಕೊಳ್ಬೋದು. ಸೊ CM ಅವರು ಮೊನ್ನೆ ತಾನೇ ಒಂದು ಸ್ಟೇಟ್ಮೆಂಟ್ನ ನೀಡಿರುವಂಥದ್ದು ಗಮನಾರ್ಹ ವಿಷಯವಾಗಿದೆ. 7ನೇ ವೇತನ ಆಯೋಗಕ್ಕೆ ಸಮಿತಿಯನ್ನು ಸದ್ಯದಲ್ಲೇ ರಚಿಸಿಬಿಟ್ಟು ನೆಕ್ಸ್ಟ್ ಅಪ್ಕಮಿಂಗ್ 2-3 ಮಂತ್ಸಲ್ಲಿ ಎಲ್ಲ ಸರ್ಕಾರಿ ನೌಕರಿಗೆ 7ನೇ ವೇತನ ಆಯೋಗದ ಜೊತೆಗೇನೆ ಸ್ಯಾಲ್ರಿ ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ನಿಟ್ಟಿನಲ್ಲಿ ನಿಮಗೂ ಕೂಡ ಕ್ಯೂರಿಯಾಸಿಟಿ ಇರುವಂಥದ್ದು, ನಿಮ್ಮ ಒಂದು ವೇತನದಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಡ್ತಾರೆ? ಎಕ್ಸಾಂಪಲ್, 20% ಕೊಸ್ಟ್ ಕೊಟ್ಟರೆ ಎಷ್ಟು ಇನ್ಕ್ರಿಮೆಂಟ್ ಆಗುತ್ತೆ, ಆ್ಯಂಡ್ 30% ಕೊಟ್ಟರೆ ಎಷ್ಟು ಇನ್ಕ್ರಿಮೆಂಟ್ ಆಗುತ್ತೆ ಬೇಸಿಕ್ ಪೇಯಲ್ಲಿ. ಸೊ ಎರಡು ಪಾಸಿಬಿಲಿಟೀಸ್ ಇರುವಂಥದ್ದು, ಒಂದು 20% ಕೊಡ್ತಾರೆ, ಇನ್ನೊಂದು 30%. ಸೊ ನಾನು ಲೀಸ್ಟ್ ಅಮೌಂಟ್ನ ಹಿಡಿದಿದ್ದೀನಿ, ಆಯಿತಾ? ಸೊ ನಾನು ಎಕ್ಸಾಂಪಲ್ ತೊಗೊಂಡಿರುವಂಥದ್ದು ಇದನ್ನು 20%. ಏನಕ್ಕಂದರೆ 30% ಅವ್ರು ಕೊಡದೇ ಇದ್ರು ಅಟ್ಲೀಸ್ಟ್ 20% 100% ಕೊಡೇ ಕೊಡ್ತಾರೆ, ಆಯಿತಾ? ಸೊ ಅದಕ್ಕೆ 20% ಎಕ್ಸಾಂಪಲ್ನ ನಾನು ತೊಗೊಂಡಿದ್ದೀನಿ. ಬಟ್ 30% ಕೂಡ ಕೊಡುವಂಥ ಚಾನ್ಸಸ್ಸು ತುಂಬಾ ಇದೆ. ಸೊ ಈ ಒಂದು ಕ್ಯಾಲ್ಕುಲೇಷನ್ಗಿಂತನೂ ಜಾಸ್ತಿ ಆಗುವಂಥ ಚಾನ್ಸಸ್ ಇದೆ, ಇದಕ್ಕಿಂತ ಕಡಿಮೆ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ವಿತ್ ದ್ಯಾಟ್ ಸೆಡ್, ಲೆಟ್ಸ್ ಬಿಗಿನ್ ದ ಟುಡೇಸ್ ವಿಡಿಯೋ. ಸೊ ಫಸ್ಟ್ ಆಫ್ ಆಲ್, 7ನೇ ವೇತನ ಆಯೋಗಕ್ಕೆ ಹೋಗೋಕ್ಕಿಂತ ಮುಂಚೆ 6ನೇ ವೇತನ ಆಯೋಗ ಯಾವ ರೀತಿ ನಡೀತು, ಅದರಲ್ಲಿ ಎಷ್ಟು ಪರ್ಸೆಂಟ್ ಇನ್ಕ್ರಿಮೆಂಟ್ ಕೊಟ್ಟರು, ಅದರ ಒಂದು ಕ್ಯಾಲ್ಕುಲೇಷನ್ ನಾನು ಫಸ್ಟ್ ಇಲ್ಲಿ ತೋರಿಸ್ತೀನಿ. ಅದಾದಮೇಲೆ 7ನೇ ವೇತನ ಆಯೋಗದ ಕ್ಯಾಲ್ಕುಲೇಷನ್ ಈ ಕಡೆ ಬರೆದಿದ್ದೀನಿ. ಸೊ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ 6th Pay Commission on 1/4/2018 ಅಪ್ಲೈಡ್ ಅಂತ. ಸೊ 6ನೇ ವೇತನ ಆಯೋಗವನ್ನು 1/6/1/4/2018 ನೀಡಲಾಗಿತ್ತು. ಸೊ ಇದರಲ್ಲಿ 30% ಜಂಪ್ ಇನ್ ಬೇಸಿಕ್ ಪ್ಲಸ್ DA. ಸೊ ನೋಡಿ, ಇಲ್ಲಿ ಇನ್ಕ್ರಿಮೆಂಟ್ ಕೊಟ್ಟಿರುವಂಥದ್ದು 30%, ಆಯ್ತಾ? ಸೊ ಅದಕ್ಕೆ ಇವಾಗ ಕೂಡ 30%ಗೆ ಕೊಡೋದು, ಬಟ್ ನಾನು 20% ಕನ್ಸಿಡರ್ ಮಾಡ್ತಿದ್ದೀನಿ, ಜಸ್ಟ್ ಟು ಬಿ ಆನ್ ಅ ಸೇಫರ್ ಸೈಡ್. ಸೊ ಇದಾದಮೇಲೆ ಬೇಸಿಕ್ ಪ್ಲಸ್ DAದಲ್ಲಿ ಎಷ್ಟು 30% ಹೈಕ್ನ ನೀಡಲಾಗಿದೆ. ಸೊ 6th Pay Commission ಲೆಕ್ಕಾಚಾರ ಯಾವ ರೀತಿ ನಡೀತು ಅಂತ ನೋಡೋಣ. ಸೊ 6th Pay Commission ಬೇಸಿಕ್ ಎಷ್ಟಿದೆ, ಒಂದು ಪ್ರೈಮರಿ ಟೀಚರ್ಗೆ 14,550 ರೂಪಾಯಿ ಇರುತ್ತೆ, ಆಯಿತಾ? ಸೊ ಅದಾದಮೇಲೆ DA 46% ತಂದರೆ, 14,550ಕ್ಕೆ 46% ತೆಗೆದ್ರೆ 6,693 ರೂಪಾಯಿ ಆಗುತ್ತೆ. ಟೋಟಲ್ ಇವೆರಡು ಆ್ಯಡ್ ಮಾಡಿಬಿಟ್ರೆ ನಮಗೆ ಬೇಸಿಕ್ ಸಿಗುತ್ತೆ, 14,550 ಪ್ಲಸ್ 6,693. ಸೊ ಇಲ್ಲಿ ನಿಮ್ಗೆ ಬೇರೆ ತರಹದಂಥ ಸ್ಯಾಲ್ರೀಸ್ ಇರ್ಬೋದು, ಆಯಿತಾ? ಸೊ ಒಬ್ಬರಿಗೆ 15,000 ಬೇಸಿಕ್ ಇರ್ಬೋದು, 21,000 ಇರ್ಬೋದು, 25, 30, 45, ಡಿಪೆಂಡಿಂಗ್ ಆನ್ ದ ಪೋಸ್ಟ್. ಸೊ ಡಿಫ್ರೆಂಟ್ ಇರುತ್ತೆ. ಸೊ ಈ ಒಂದು ಜಾಗದಲ್ಲಿ ನೀವು ಬೇರೆ ಅಮೌಂಟ್ನ ಹಾಕ್ಬಿಟ್ಟು ಅದಕ್ಕೆ 46% ತೆಗೆದ್ರೆ ಇಲ್ಲಿ ನಿಮಗೆ DA ಸಿಗುತ್ತೆ. ಸೊ ಒಂದು DAಗೆ ನೀವು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ಇಲ್ಲಿ ಟೋಟಲ್ ಸಿಗುತ್ತೆ, ಆಯಿತಾ? ಸೊ ಟೋಟಲ್ ಸಿಕ್ಕಮೇಲೆ ಹೈಕ್, ಬೇಸಿಕ್ ಪ್ಲಸ್ DA, ಇದಕ್ಕೆ 30% ಹೈಕ್. ಬೇಸಿಕ್ ಪ್ಲಸ್ DA ಎಷ್ಟಾಗಿದೆ? 21,243. ಸೊ ಅದಕ್ಕೆ 30% ನೀವು ತೆಗೆದ್ರೆ 6,373 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಎಷ್ಟಾಯಿತು, ಇದನ್ನ ಆ್ಯಡ್ ಮಾಡ್ತೀರಾ, ಯಾವುದು 21,243, 6,373. ಸೊ ಟೋಟಲ್ 27,615 ರೂಪಾಯಿ ಆಗುತ್ತೆ. ಸೊ ಇದು ಟೋಟಲ್ 6th Pay Commission ಅಲ್ಲಿ 14,550 ಇಂದ ಸ್ಯಾಲ್ರಿ ಎಲ್ಲಿಗೆ ಬಂತು, 27,000 ಈ ಒಂದು ಬೇಸಿಕ್ಕಿಂದ ಈ ಒಂದು ಬೇಸಿಕ್ಗೆ. ಸೊ ಇದು ಫಸ್ಟ್ ಸ್ಟೆಪ್ ಅಂದರೆ ಇದು ಸೆಕೆಂಡ್ ಸ್ಟೆಪ್ಪಲ್ಲಿ. ಸೊ ಇಷ್ಟು ಇನ್ಕ್ರಿಮೆಂಟ್ ಟೋಟಲ್ ಆಗಿ ಸಿಕ್ತು 6th Pay Commission ಜಾರಿ ಆದಾಗ. ಇದನ್ನು ರೌಂಡ್ ಮಾಡಿದ್ರೆ 27,500 ಅಂತ ಹೇಳ್ಬೋದು. 14,000-27,500ಕ್ಕೆ ಇಲ್ಲಿ ಇನ್ಕ್ರಿಮೆಂಟ್ ಸಿಕ್ತು. ಸೊ ನಾವು ಹೇಳ್ಬೋದು 15,000-16,000ವರೆಗೂ ಸಿಕ್ಕಿತು ಅಂತ, ಆಯ್ತಾ? ಸೊ ಇದು 6th Pay Commission ಲೆಕ್ಕಾಚಾರ. ಸೊ ಇದೇ ರೀತಿಯಾಗಿ 7th Pay Commission ಜಾರಿ ಆದರೆ ಯಾವ ರೀತಿ ಆಗುತ್ತೆ ಅಂತ. ಸೊ ಇಲ್ಲಿರುವಂಥ ಬೇಸಿಕನ್ನೇ ನಾವು ಇಲ್ಲಿ ಕಂಟಿನ್ಯೂ ಮಾಡ್ಕೊಂಡಿದ್ದೀವಿ. 27,650 ಬೇಸಿಕ್ ಇದೆ. ಸೊ ಅದನ್ನೇ ಇವಾಗ ಇಲ್ಲಿ ತೊಗೊಳ್ಳಿ, ಆಯಿತಾ? ಸೊ 27,650 ಬೇಸಿಕ್ ಇಲ್ಲಿ ಬಂತು. ಸೊ ಇದಾದಮೇಲೆ ನೆಕ್ಸ್ಟು DA ಎಷ್ಟು ಕನ್ಸಿಡರ್ ಮಾಡ್ತಿದ್ವಿ, ಜಸ್ಟ್ 27.50% ನಾವು ಇಲ್ಲಿ ಕನ್ಸಿಡರ್ ಮಾಡಿರುವಂಥದ್ದು, ಇದು ಕೂಡ ಸೇಫರ್ ಸೈಡಲ್ಲಿ. ಸೊ 7,604 ರೂಪಾಯಿ ಆಯಿತು. HRA ಎಷ್ಟಿದೆ, 2,212. ಇದು ಡಿಪೆಂಡ್ ಆಗುತ್ತೆ HRA. ಸೊ ರಾಜಧಾನಿ ಅಂದರೆ ಬೆಂಗಳೂರಲ್ಲಿ ಇರುವಂಥವ್ರಿಗೆ HRA ಜಾಸ್ತಿ ಇರುತ್ತೆ, ಡಿಸ್ಟಿಕಲ್ಲಿ ಇರುವಂಥವ್ರಿಗೆ ಅವ್ರಿಗೆ ಕೂಡ ಜಾಸ್ತಿ ಇರುತ್ತೆ, ಆ್ಯಂಡ್ ತಾಲೂಕು ಮಟ್ಟದಲ್ಲಿ ಇರುವಂಥವ್ರಿಗೆ, ತಾಲೂಕು ಮಟ್ಟದಲ್ಲಿ ಇರುವಂಥವ್ರಿಗೆ ಕಡಿಮೆ ಇರುತ್ತೆ, ಅವ್ರಿಗಿಂತ ಜಾಸ್ತಿ ಇವ್ರಿಗೆ ಇರುತ್ತೆ ಡಿಸ್ಟಿಕ್ಗಿಂತ ರಾಜಧಾನಿಯಲ್ಲಿ ಇರುವಂಥವ್ರಿಗೆ. ಸೊ ಅದು ಇನ್ಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ HRA ನಾನು ಕನ್ಸಿಡರ್ ಮಾಡಿರುವಂಥದ್ದು ತಾಲೂಕು ಮಟ್ಟದ ಒಂದು ಸರ್ಕಾರಿ ನೌಕರಿಗೆ, ಆಯಿತಾ? ಸೊ 2,212 ರೂಪಾಯಿ. ಅದಾದಮೇಲೆ ಟೋಟಲ್ ಇದನ್ನೆಲ್ಲ ಆ್ಯಡ್ ಮಾಡಿಬಿಟ್ರೆ 37,466 ರೂಪಾಯಿ ಆಯಿತು. ಸೊ ರೌಂಡ್ ಮಾಡಿದ್ರೆ 37,500. ಸೊ ಇದಕ್ಕೆ 20% ಹೈಕ್ನ ಅವ್ರು ನೀಡಿದ್ರೆ 7,500 ರೂಪಾಯಿ ಆಯಿತು. ಟೋಟಲ್ 45,000 ರೂಪಾಯಿ ಆಗುತ್ತೆ. ಸೊ ಇದು 7th Pay Commission ಅಲ್ಲಿ ಬೇಸಿಕ್ ಸ್ಯಾಲ್ರಿ ಎಷ್ಟಾಗುತ್ತೆ ಅಂತ.
ಸೊ ಅದಾದ ಮೇಲೆ ಫೈನಲಿ ನ್ಯೂ ಪೇ ಕಮಿಷನ್ ಅಂದರೆ ಸೆವೆಂತ್ ಪೇ ಕಮಿಷನ್ ಬಂದ ಮೇಲೆ ನ್ಯೂ ನೆಟ್ ಪೇಮೆಂಟ್ ಎಷ್ಟಾಗುತ್ತೆ ಅಂತ ನೋಡಿ. ಬೇಸಿಕ್ ಎಷ್ಟಿದೆ, 45,000 ಆಯಿತು. ಡಿ ಎ ಜಸ್ಟ್ 1% ಕನ್ಸಿಡರ್ ಮಾಡಿದ್ದೀನಿ, ಬಟ್ 4% ಡಿ ಎನ ನೀಡಲಾಗಿದೆ ಕೇಂದ್ರ ಸರ್ಕಾರದ ಕಡೆಯಿಂದ. ಮಹಾರಾಷ್ಟ್ರ ಕೂಡ 4% ನೀಡಿದೆ, ಎಲ್ಲ ಇತರ ಸ್ಟೇಟ್ಗಳು 4% ನೀಡಿವೆ. ಸೊ ನಮ್ಮ ಕರ್ನಾಟಕ ಕೂಡ 4% ಕೊಡುತ್ತೆ, ಬಟ್ ನಾನು ಸೇಫರ್ ಸೈಡ್ಗೆ 1% ತೊಗೊಂಡಿದ್ದೀನಿ. ಅದಾದಮೇಲೆ ಎಚ್ ಆರ್ ಎ, ಅದರಲ್ಲಿ 8% ಇನ್ಕ್ರಿಮೆಂಟ್ ಸಿಗುತ್ತೆ. ಸೊ 3,600 ರೂಪಾಯಿ ಆಯಿತು. ಸೊ ಟೋಟಲ್ ನೆಟ್ ಪೇಮೆಂಟ್ ಬಂದುಬಿಟ್ಟು 49,000 ರೂಪಾಯಿ ಆಗುತ್ತೆ ಈ ಒಂದು ಪ್ರೈಮರಿ ಟೀಚರ್ ಅವರಿಗೆ. ಸೊ ಇದು ಒಂದು ಲೆಕ್ಕಾಚಾರ ರಿಗಾರ್ಡಿಂಗ್ ಸೆವೆಂತ್ ಪೇ ಕಮಿಷನ್ ಯಾವ ರೀತಿ ಆಗುತ್ತೆ ಅಂತ. ಸೊ ಇದರಲ್ಲಿ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಆ್ಯಂಡ್ ಪಾಸಿಬಿಲಿಟಿ ಜಾಸ್ತಿನೇ ಆಗುವಂಥದ್ದು ಇದೆ, ಕಮ್ಮಿ ಇದಕ್ಕಿಂತ ಆಗೋಕ್ಕೆ ಚಾನ್ಸ್ ಇಲ್ಲ. ಸೊ ಜಾಸ್ತಿನೇ ಆಗುವಂಥದ್ದು. ಸೊ ಈ ರೀತಿಯಾಗಿ ಕ್ಯಾಲ್ಕುಲೇಷನ್ನ ಮಾಡಲಾಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ಆ್ಯಂಡ್ ವೀಡಿಯೋ ಒಳಗೆ ಖಂಡಿತವಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸೊ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.